ಸಂತೋಷ, ನಮ್ಮ ಸ್ಕೂಲ್ಗೆ ನಮ್ಮ ಗೋವಿಂದರಾಜನ್ ಅವರೆಲ್ಲ ಕುಮಾರನ್ ಅವ್ರನ್ನ ಮತ್ತೆ ನಿಖಿಲ್ ಕುಮಾರ್ ನಿಖಿಲ್ ಅವ್ರನ್ನ ಕರ್ಕೊಂಡು ಬಂದಿದ್ರು. ಅವತ್ತಿನ ದಿನ ನಾನು ಹೇಳಿದೆ, ಪ್ರಾದೇಶಿಕ ಪಕ್ಷ ನಾವು ಇದನ್ನ ನಾವು ಉಳಿಸ್ಕೊಬೇಕು ಅಂತ ಹೇಳಿದ್ರೆ ನಾವು ಇಬ್ರು ಯೂತ್ಸಿ ಇಬ್ರು ಇದ್ದೀರಾ, ಈ ಇಬ್ರು ಈ ತುಂಬಾ ಆ ಬಿಹಾರಲ್ಲಿ ಲಲ್ಲೂ ಪ್ರಸಾದ್ ಯಾದವ್ ಮಗ ತೇಜಸ್ವಿ ಯಾದವ್ ಯಾವ ರೀತಿ ಓಡಾಡಿದ್ರು ಅದೇ ರೀತಿ ಈ ಸತಿ ಇಬ್ರು ಓಡಾಡಲೇಬೇಕು. ಓಡಾಡಿದಾಗ ಈ ಸತಿ ನಮ್ಮ ಖಂಡಿತವಾಗಿ ನಾವು ನಮ್ಮ ಸರ್ಕಾರ ಬರ್ತದೆ, ನಾವು ಗ್ಯಾರಂಟಿ ನಾವು ಇಂಡಿಪೆಂಡೆಂಟ್ ಆಗಿ ನಾವು ಸರ್ಕಾರ ರಚನೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವತ್ತು ದಿನ ಅಲ್ಲಿ ಹೇಳಿದ್ವಿ. ಅದಾದ ಮತ್ತು ನಂತರ ಆದಷ್ಟು ಕೆಲವು ರಾಜಕೀಯ ಬೆಳವಣಿಗೆ ಸುಮಾರಷ್ಟು ಆಯಿತು. ಆಮೇಲೆ ಸಿದ್ದರಾಮಯ್ಯ ಬರ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಗೆ ಕೂಡ ಬಂದಿತ್ತು. ಬಂದು ಎಲ್ಲ ಆದಾಗ ಮಾರನೇ ದಿನ ಒಂದು ಎರಡು ದಿನ ಬಿಟ್ಟು ನಾನೇನು ಮಾಡಿದ್ವಿ, ನಾನು ನಮ್ಮ ಸಮಾಜದವ್ರನ್ನ ನಮ್ಗೆ ಬೇಕಾಗಿರೋಂಥವ್ರನ್ನ ಎಲ್ಲರನ್ನು ನಮ್ಮ ಸ್ಕೂಲಲ್ಲಿ ಕರೆಸಿ 10 ವರ್ಷ ವರ್ತು ಪ್ರಕಾಶ್ ಅವರು MLA ಇದ್ದರು, ನಾವು ಸೋತಿದ್ವಿ ಅವಾಗ. ಆವಾಗ ಸೋತಿದ್ರು, ನಾವು ಸೋತರು ಪರವಾಗಿಲ್ಲ, ನಾವು ಗೆಲ್ತೀವಿ, ಖಂಡಿತ ಗೆಲ್ತೀವಿ, ಈ ಸತಿ ನಾವು ಗೆಲ್ಲು ಖಂಡಿತ ನಾವು ಗೆಲ್ತೀವಿ. ಆದರೂ ಅಷ್ಟೇ ಯಾರೋ ಒಬ್ರು ಬಂದುಬಿಟ್ರು ನಾವು ಆ ಕಡೆ ಹುಟ್ಟೋಬೇಕು ಅನ್ನೋ ಒಂದು ತಲೆಯನ್ನು ತೆಗೆದುಬಿಟ್ಟು ನಾವು ಏನಾಗಲಿ ಗೆದ್ದರು JDS ಸೋತರು JDS ಅಂತ ಹೇಳಿಬಿಟ್ಟು ಆಮೇಲೆ ಏಕೃಷ್ಣಪ್ಪನವ್ರು ಮಾಡಿರುವಂಥ ಅನ್ಯಾಯ ನೀವೇನು ಹೇಳಿದ್ರಿ, ಅಣ್ಣವ್ರು ಏನು ಹೇಳಿದ್ರು, ಇದನ್ನೆಲ್ಲ ನಾನು ರಾಮಣ್ಣಗೂ ಹೇಳ್ಕೊಂಡು ಎಷ್ಟು ಮಾಡಿದ್ದಾರೆ ಅಂತ ಅನ್ನೋದನ್ನ ನಾನು ಹೇಳ್ಕೊಂಡೇ ಬಂದಿದ್ದೀನಿ. ಅಹಿಂದ ಅಂತ ಹೇಳಿಬಿಟ್ಟು ಅಹಿಂದ ನಾಯಕರು ಯಾರು ದೇವರಾಜ ಅರಸ್ ಅವರು ಇದ್ರು ಆ ಕಾಲದಲ್ಲಿ ಅಷ್ಟೇ ಅಹಿಂದ ನಾಯಕರು ಅವ್ರು ಮಾತ್ರ. ಅದಾದ ನಂತರ ಇವರೆಲ್ಲ ಬರೀ ಅವರ ಒಂದು ಬೇಳೆ ಕೇಳಕ್ ಮಾತ್ರ ಅಹಿಂದ ನಾಯಕರಾಗಿದ್ದಾರೆ ಅಷ್ಟೇ ಬಿಟ್ರೆ ಏಕೃಷ್ಣಪ್ಪನವರು ಏನಾದರೂ ಗೆದ್ದಿದ್ರೆ ಅವ್ರು CMಗೆ ರೇಸ್ ಇರ್ತಾರಂತ ಹೇಳಿಬಿಟ್ಟು ಅವ್ರಿಗೆ ಬೇಕಂತಾನೆ KR ಪುರಂ ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ. ಅಂತ ಸಂದರ್ಭದಲ್ಲಿ JDS ಪಕ್ಷದಲ್ಲಿ ರಾಜ್ಯಾಧ್ಯಕ್ಷ ಮಾಡಿ ಹಿರಿಯೂರೆಲ್ಲ ಹಿರಿಯೂರು ತೋರಿಸಿದ್ರು ದೇವೇಗೌಡರು ಅಪ್ಪಾಜಿಯವರು ಹಿರಿಯೂರು ತೋರಿಸಿ ಹಿರಿಯೂರೆಲ್ಲ 1000 ಓಟಲ್ ಮಾತ್ರ ಸೋತಿದ್ದಿಲ್ಲ ಅಂದ್ರೆ ಅವತ್ತೇ ಗೆದ್ಬಿಡೋರು. ಆ ಕ್ಷೇತ್ರ ಮತ್ತೆ ಪೂರ್ಣಿಮಕ್ಕ ಅವ್ರು ಹೋಗ್ಬಿಟ್ಟು ಅಲ್ಲಿ ಮತ್ತೆ ಶಾಸಕರಾಗಿದ್ದಾರೆ ಇವಾಗ. ಈ ತರದ್ದೆಲ್ಲ ನಾವು ಹೇಳಿ ಈ ಸಾರಿ ನಾವು ಖಂಡಿತವಾಗಿ ನಮ್ಮ ಸಮಾಜದ ಅಲ್ದಿರ ಬ್ಯಾಕ್ವರ್ಡ್ ಕ್ಲಾಸು ಅಲ್ಪಸಂಖ್ಯಾತರದ್ದು ಎಲ್ಲರದು ನಾವು ಎಲ್ಲ ಓಡಾಡಿ ಶ್ರಮ ಪಟ್ಟು ಈ ದಿನ ನಾವು CMR ಶ್ರೀನಾಥ ಗೆಲ್ಸೋದಕ್ಕೆ ಕುಮಾರಮ್ಮನ CM ಆಗೋದಕ್ಕೆ ಇವಾಗ ಏನು ಘಟಬಂಧನ್ ಟೀಮ್ ಏನು ಹೇಳ್ತಾ ಇದ್ದಾರೆ ಯಾರೋ ಯಾರನ್ನ ಕರ್ಕೊಂಬಂದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಯಾಕೆ ಅಲ್ಪಸಂಖ್ಯಾತರು ನಿಂತಾಗ ಮಾತ್ರ ಅವ್ರು ಸ್ಟ್ರಾಂಗ್ ಇಲ್ಲ, ಅವ್ರು ನಿಂತಾಗ ಮಾತ್ರ ಅದು ಸ್ಟ್ರಾಂಗ್ ಮಾಡಬೇಕು, ನಾವೆಲ್ಲ ಒಂದಾಗಿ ನಾವು ಕೆಲಸ ಮಾಡಬೇಕು ಅನ್ನೋದು ಅವ್ರು ನಿಂತಾಗ ಇಲ್ಲ, ಇವಾಗ ಮಾತ್ರ ನಾವೆಲ್ಲ ಒಂದಾಗಬೇಕು ಅಂತ ಯಾರೋ ಒಬ್ಬರು ಪ್ರಭಾವಿ ನಾಯಕರು ಒಬ್ಬರಾಗಿದ್ದಾರೆ ಕಾಂಗ್ರೆಸ್ ಅಲ್ಲಿ ಅವರೇನ್ ಮಾಡಿದ್ರು.